ಗುಂಡಿಯ ನಂತರ ಯೋಗೀಶ್ ಮಾಸ್ಟರ್ ಸಾಕಷ್ಟು ಕಾಣಿಸ್ಕೊಳ್ತಾ ಇಲ್ಲ, ಮುಖ್ಯ ವಾಹಿನಿಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಅಥವಾ ಬರಹವನ್ನ ಗುಂಡಿಯ ನಂತರ ನಿಲ್ಲಿಸ್ಬಿಟ್ರ? ಇಲ್ಲ, ಡುಂಡಿ ನನ್ನ 151 52ನೇ ಕೃತಿ, ಈಗ ನನ್ನದು 278 ಕೃತಿ ಆಗಿದೆ, 278 ಕೃತಿಗಳಾಗಿದೆ ಅಂದ್ರೆ ನಾನು ನಿಲ್ಲಿಸಿಲ್ಲ ಅಂತ. ಅದು ನಾನು ಸತತವಾಗಿ ನಾನು ಬರೀತಾನೆ ಇದ್ದೇನೆ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಬರೀತಾ ಇದ್ದೀನಿ. ಪುಸ್ತಕಗಳು ಕೂಡ ಅದಾದ ಮೇಲೆ ಕೂಡ ಬೇಕಾದಷ್ಟು ಬಂದಿದೆ. ಬಹುಶಃ ವಿವಾದಗಳು ಸೃಷ್ಟಿ ಆಗದೇ ಇರೋದಕ್ಕೋಸ್ಕರ ಬರ್ದಿಲ್ಲ ಅಂತ ಅನ್ನಿಸ್ತಿರ್ಬೋದೇನೋ, ಗೊತ್ತಿಲ್ಲ. ಹಾಗಾದ್ರೆ ಡುಂಡಿಯ ನಂತರ ಡುಂಡಿಯ ತರಹದಲ್ಲಿ ಇದ್ದಂತಹ ಪುಸ್ತಕಗಳು ಯಾವ್ದಾದ್ರು ಇದೆಯಾ? ಡುಂಡಿಯ ನಂತರ ಮತ್ತಷ್ಟು ಸ್ವಲ್ಪ ಚರ್ಚೆಗೆ ಗ್ರಾಸ್ ಆಗಿದ್ದು ಪುರಾಣದ ರೂಪಕಗಳು ಅಂತ ಇತ್ತು, ಆಯಿತು, ಅದು ಬಿಟ್ಟರೆ ಯಾವುದೂ ಇಲ್ಲ. ನಾನು ಡುಂಡಿಯಾಗಲಿ ಅಥವಾ ಪುರಾಣದ ರೂಪಕವಾಗಲಿ ಯಾವುದೇ ಆಗಲಿ, ನಾನು ಕೆಲವೊಂದು ವಿಷಯಗಳನ್ನು ಜನರಿಗೆ ಅಥವಾ ನನ್ನ ಸಹಜೀವಿಗಳಿಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೋಸ್ಕರ ಅದನ್ನು ಬರಿತೇನೆ, ಹೇಳ್ತೀನಿ ನನ್ನ ದೃಷ್ಟಿ, ನನ್ನ ಆಲೋಚನೆ ಏನಿದೆ ಅಂತ ಹೇಳಿಬಿಟ್ಟು ಬರಿತೇನೆ. ಒಂದು ವೇಳೆ ಅವರಿಗೆ ಅದು ಅರ್ಥವಾಗ್ತಾ ಇಲ್ಲ ಅಥವಾ ಅವರಿಗೆ ಗ್ರಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ, ಒಬ್ಬ ಶಿಕ್ಷಕನ ಕರ್ತವ್ಯ ಏನು ಅಂದರೆ, ಒಬ್ಬ ವಿದ್ಯಾರ್ಥಿಗೆ ಕೇಳುಗನಿಗೆ ಒಂದು ಬಗೆಯಲ್ಲಿ ಅರ್ಥವಾಗ್ತಿಲ್ಲ ಅಂದರೆ ಬೇರೊಂದು ಬಗೆಯಲ್ಲಿ ಹೇಳಬೇಕು, ಬೇರೊಂದು ಬಗೆಯಲ್ಲಿ ಅವನಿಗೆ ಮನವರಿಕೆಯನ್ನು ಮಾಡಿಕೊಡಬೇಕು ಅಲ್ವಾ. ಹಾಗಾಗಿ ನಾನು ಎಷ್ಟೋ ವಿಷಯಗಳನ್ನು ನಾನು ಬೇರೆ ಬೇರೆ ರೀತಿಗಳಲ್ಲಿ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ರೂಪದಲ್ಲಿ ನಾನು ವಿಷಯಗಳನ್ನು ಪ್ರಚಾರಗಳನ್ನು ಅಥವಾ ಹಂಚ್ಕೊಳ್ಳೋದು, ಪ್ರಚಾರ ಅಲ್ಲ ಹಂಚ್ಕೊಳ್ಳೋದು, ಅದನ್ನು ಮಾಡ್ತಾ ಇರ್ತೀನಿ.